ಇವು ತಪ್ಪು ಎಂದು ತಿಳಿದಿದ್ದರೂ ಈ ತಪ್ಪುಗಳನ್ನೇ ಪ್ರತಿನಿತ್ಯ ಮಾಡುತ್ತಿದ್ದೇವೆ. ನಿಂತುಕೊಂಡು ನೀರು ಕುಡಿಯುವವರ ಕೀಲು ನೋವನ್ನು ಪ್ರಪಂಚದ ಯಾವುದೇ ವೈದ್ಯರಿಂದ ಸರಿಪಡಿಸಲಾಗುವುದಿಲ್ಲ, ಆದರೂ ನಿಂತೇ ನೀರು ಕುಡಿಯುತ್ತೇವೆ. ವೇಗವಾಗಿ ತಿರುಗುವ ಫ್ಯಾನ್ ಅಥವಾ ಎಸಿಯ ಅಡಿಯಲ್ಲಿ ಮಲಗುವವರಿಗೆ ಸ್ಥೂಲಕಾಯ ತಪ್ಪಿದ್ದಲ್ಲ, ಆದರೂ ಎಸಿ ಫ್ಯಾನ್ ಇಲ್ಲದೆ ಸ್ವಲ್ಪ ಕಾಲವೂ ಇರೋಕೆ ಆಗಲ್ಲ. ಶೇಕಡ 70% ಶರೀರದ ನೋವನ್ನು ಯಾವುದೇ ಪೇನ್ ಕಿಲ್ಲರ್ಗಿಂತಲೂ ವೇಗವಾಗಿ ಕಡಿಮೆ ಮಾಡುವ ಶಕ್ತಿ ಒಂದು ಗ್ಲಾಸ್ ಬಿಸಿನೀರಿಗಿದೆ. ಆದರೆ ಇದಕ್ಕೆ ಬದಲಾಗಿ ಪೇನ್ ಕಿಲ್ಲರ್ ಔಷಧಿ ತೆಗೆದುಕೊಳ್ತೀವಿ. ಕುಕ್ಕರ್ನಲ್ಲಿ ಬೇಳೆ ಕರಗುತ್ತದೆ, ಬೇಯುವುದಿಲ್ಲ. ಇದರಿಂದ ಆಸಿಡಿಟಿ ಉಂಟಾಗುತ್ತದೆ, ಆದರೂ ಕುಕ್ಕರ್ ಇಲ್ಲದೆ ಅಡುಗೆ ಮಾಡುವುದೇ ಇಲ್ಲ. ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅಡಿಗೆ ಮಾಡುವುದರಿಂದ ಆರೋಗ್ಯ ಸಮಸ್ಯೆ ಉಂಟಾಗುತ್ತದೆ, ಆದರೆ ಪ್ರಾಚೀನ ಕಾಲದವರಂತೆ ಮಡಿಕೆ ತಾಮ್ರದ ಪಾತ್ರೆಗಳ ಬಳಕೆಯನ್ನು ಇಷ್ಟಪಡುವುದಿಲ್ಲ. ಶರಬತ್ತು ಹಾಗೂ ಎಳನೀರು ಬೆಳಗ್ಗೆ 11 ಗಂಟೆಯವರೆಗೆ ಮಾತ್ರ ಅಮೃತವಿದ್ದಂತೆ. ಲಕ್ವ ಹೊಡೆದ ತಕ್ಷಣ ರೋಗಿಯ ಮೂಗಿನಲ್ಲಿ ದೇಸಿ ಹಸುವಿನ ತುಪ್ಪ ಹಾಕುವುದರಿಂದ ಕೇವಲ 15 ನಿಮಿಷದಲ್ಲಿ ಲಕ್ವ ಹತೋಟಿಗೆ ಬರುತ್ತದೆ. ಆದರೆ ಈ ತರಹದ ವಿಷಯ ನಂಬಲು ನಾವು ಸಿದ್ಧರಿಲ್ಲ. ದೇಸಿ ಹಸುವಿನ ಮೇಲೆ ಕೇವಲ ಕೈ ಆಡಿಸುವುದರಿಂದ ಬಿಪಿ 10 ದಿನಗಳಲ್ಲಿ ಸಹಜ ಸ್ಥಿತಿಗೆ ಮರಳುತ್ತದೆ. ಆದರೆ ಇದಕ್ಕಿಂತ ನಮಗೆ ಮಾತ್ರೆಗಳ ಮೇಲೆ ನಂಬಿಕೆ ಜಾಸ್ತಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಜೊತೆಗೆ ಅಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ. ಧನ್ಯವಾದಗಳು.